ಏನ್ ಸಮುದ್ರಕ್ಕೆ ಹೋಗಿದೆ ಉಪ್ತರೋದಕ್ಕೆ ಇಷ್ಟು ಲೇಟಾಗಿ ಬರ್ತಿದೆಯಲ್ಲ ಬರ್ತಿದ್ಯ ಮೊದಲೇ ಆದಿತ್ಯ ಟೈಮ್ ಆಗಿದೆ ಕೊಡೋ ಬೇಗ ಸಸ್ಪೆನ್ಸ್ ಥ್ರಿಲ್ಲರ್ ತರ ಇದೆ ನನ್ನ ಬಿಟ್ಟು ಅಮ್ಮ ಅಪ್ಪ ನನ್ಗ ಅಷ್ಟು ಪರಿಚಯ ಇಲ್ಲ ತಂದೆ ನನ್ನನ್ನ ನಮ್ಮಮ್ಮನ್ನ ಇಟ್ಬಿಟ್ಟು ಹೋಗ್ಬಿಟ್ಟಿದ್ರು ಅಂತ ನಮ್ಮಅಮ್ಮನ ಡೆಡ್ ಬಾಡಿ ಜೊತೆ ಪ್ರತೀತಿ ಇದೆ ಗೊತ್ತಾ ಅಪ್ಪ ಅಮ್ಮ ಇಲ್ಲ ಅಂದ್ರೆ ಯಾರಾದ್ರೂ ರಿಲೇಶನ್ಸ್ ಆಗ್ತಾರೆ ಇಲ್ಲ ಅಂದ್ರೆ ಅನಾಥ್ ಬಿಡ್ತಾರೆ ಆತರ ಪೈರು ನಮ್ಮ ಗಜನಾ ಹೇ विजयध्वजशतरविप्रतिभा ध्वजशतरविप्रतिभा एकदन्त वैकल्यान्त एक वृद्धि सिद्धिद्वयराकान्त एकदन्त वैकल्यान्त एक वृद्धि सिद्धिद्वयराकान्त गजवदना हे रम्भा मूषिका सर्पभूषा सर्पभूष निन्ननु निनेतु <ISTukti> निन्ननु नेनेदु नि श्री गणेश वन्दिपे श्री गणेश गणेश गजवदन हे रंभा विजयध्वज ध्वज शतरविप्रतिभा एकदन्त वैकल्यान्त वृद्धि सिद्धिद्वयराकान्त एकदन्त वैकल्यान्त वृद्धि सिद्धि ध्वयराकान्त ಗಜವದನ ಹೇ ಗಜವದನ ಹಾಡು ಬಂದು ರಂಗಗೀತೆಯಲ್ಲಿ ಹೇಳ್ಕೊಟ್ಟಿದ್ದು ಇದು ನಾಟಕದ ಅಂತ ಗೊತ್ತಿಲ್ಲ ಆದರೆ ನೀನಾಸಮ್ಮಲ್ಲಿ ಇರೋ ಪ್ರತಿಯೊಬ್ಬರಿಗೂ ಈ ಹಾಡಿನ ಬಗ್ಗೆ ಪರಿಚಯ ಇರುತ್ತೆ ಯಾಕಂದರೆ ಯಾಕಂದ್ರೆ ನಾವು ನಾಟಕದ ಮೊದಲು ಹಾಡ್ತಾ ಇದ್ವಿ ಅಥವಾ ನಮಗೆ ರಂಗಗೀತೆದು ಸೆಷನ್ ಶುರುವಾದ ತಕ್ಷಣ ಈ ಹಾಡನ್ನ ಹೇಳ್ಕೊಟ್ಟಿದ್ದಾರೆ ಹಾಗಾಗಿ ಈ ಹಾಡಿನ ಬಗ್ಗೆ ತುಂಬಾ ಪರಿಚಯ ನೀನಾಸಮ್ಮಲ್ಲಿರೋರು ಇರೋ ಎಲ್ರಿಗೂ ಗೊತ್ತು ಈ ಹಾಡು ನೀನಾಸಮ್ ಅಂತಲ್ಲ ಯಾರ್ಯಾರಿಗೆ ರಂಗಭೂಮಿ ಬಗ್ಗೆ ಗೊತ್ತು ಅವ್ರಿಗೆಲ್ರಿಗೂ ಹಾಡು ಗೊತ್ತಿರುತ್ತೆ ಅಷ್ಟೇ ಗೊತ್ತು ಬಟ್ ಯಾವ ಅಂತ ಗೊತ್ತಿಲ್ಲ ಇದು ಹ್ಮ್ ಅನ್ಕೋಬಹುದು ಹುಟ್ಟು ಒಂಥರ ನನ್ನ ಸಸ್ಪೆನ್ಸ್ ಥ್ರಿಲ್ಲರ್ ತರ ಇದೆ ನನ್ನದು ಹುಟ್ಟು ಯಾಕೆಂದರೆ ಅಮ್ಮ ಅಪ್ಪನ ಬಗ್ಗೆ ನನ್ಗಷ್ಟು ಪರಿಚಯ ಇಲ್ಲ ಬಿಕಾಸ್ ಅವ್ರು ಯಾರಂತನೂ ಗೊತ್ತಿಲ್ಲ ನನಗೆ ಅಮ್ಮನ ಹೆಸರು ಕಮಲಾ ಅಂತ ಅಷ್ಟೇ ಗೊತ್ತು ಇದು ನನ್ನ ಅಜ್ಜಿ ಹೇಳಿದ್ದು ಒಂದಷ್ಟು ಕತೆ ನನ್ನ ಸ್ಟೋರಿದು ಅಂದರೆ ನನಗೆ ಬುದ್ಧಿ ಬರೋವರೆಗೂ ಗೊತ್ತಿರೋ ಒಂದಷ್ಟು ನನ್ನ ಅಜ್ಜಿ ಹೇಳಿದ್ದು ಸೊ ನನ್ನ ಅಜ್ಜಿ ಹೇಳಿರೋದೇನೆಂದರೆ ನಮ್ಮಮ್ಮ ಪ್ರೀತಿ ಮಾಡಿ ಓಡೋಗಿ ಮದುವೆ ಆಗಿದ್ದು ಅಂತ ಸೊ ಓಡೋಗಿ ಹೋಗಿ ಮದುವೆ ಆಗಿದ್ದಾರೆ ಯಾರನ್ನ ಮದುವೆ ಆಗಿದ್ದಾರೆ ಗೊತ್ತಿಲ್ಲ ಆದರೆ ಮನೆಗೆ ವಾಪಸ್ ಬರುವಾಗ ಹೆಣವಾಗಿ ಬಂದಿದ್ಲು ನಿಮ್ಮ ತಾಯಿ ಅಂತ ಹೇಳಿದರು ವಿತ್ ನನ್ನ ಜೊತೆ ಅಂದರೆ ಡೆಡ್ ಬಾಡಿ ಮನೆ ಮುಂದೆ ನಮ್ಮ ತಂದೆ ನಮ್ಮ ನನ್ನನ್ನು ನಮ್ಮಮ್ಮನ್ನ ಇಟ್ಬಿಟ್ಟು ಹೋಗ್ಬಿಟ್ಟಿದ್ರು ಅಂತ ನಮ್ಮಮ್ಮನ ಡೆಡ್ ಬಾಡಿ ಜೊತೆ ಸೊ ನಮ್ಮ ಅಜ್ಜಿ ಹೇಳಿದ ಕತೆ ಪ್ರಕಾರ ನಮ್ಮಪ್ಪ ನನಗೆ ಗೊತ್ತಿಲ್ಲ ನಮ್ಮಮ್ಮನ ಮುಖಾನೂ ನಾನು ನೋಡಿಲ್ಲ ಬಿಕಾಸ್ ನನಗೆ ಅವಾಗ ಮೂರು ತಿಂಗಳು ಮಗು ಅಂತೆ ನಾನು ಮೂರು ತಿಂಗಳು ಮಗುವಿಂದ ಒಂದು ಏಳು ವರ್ಷ ಎಂಟು ವರ್ಷ ತನಕ ಅಜ್ಜಿ ನನ್ನನ್ನು ನೋಡ್ಕೊಂಡಿರೋದು ಅಜ್ಜಿ ಅಮ್ಮನ ತಾಯಿ ಅಮ್ಮನ ತಾಯಿಗೆ ಹತ್ತತ್ರ ಒಂದು ಇಪ್ಪತ್ತು ಜನ ಮಕ್ಕಳು ಅದರಲ್ಲಿ ಒಂದು ಒಂದಷ್ಟು ಜನ ಹೆಣ್ಮಕ್ಳೇ ಜಾಸ್ತಿ ಒಂದು ಸ್ವಲ್ಪ ಗಂಡ್ಮಕ್ಳು ಎಷ್ಟು ಜನ ಸಂಖ್ಯೆಯಲ್ಲಿ ಇದ್ದಾರೆ ಅಂತ ನಂಗೆ ಗೊತ್ತಿಲ್ಲ ಬಟ್ ಒಂದು ಇಪ್ಪತ್ತು ಇಪ್ಪತ್ತರ ಮೇಲೇ ಇದ್ದಾರೆ ನಮ್ಮ ಅಜ್ಜಿಗೆ ಮಕ್ಕಳು ಅದರಲ್ಲಿ ನನ್ನ ತಾಯಿ ಕೊನೆಯವ್ರಿಗಿಂತ ಸ್ವಲ್ಪ ಹಿಂದಿನವರು ನಮ್ಮ ಕೊನೆ ಚಿಕ್ಕಮ್ಮ ಇದ್ದಾಳೆ ನಮ್ಮಮ್ಮನ ತಂಗಿ ಇದ್ದಾಳೆ ನಮ್ಮಮ್ಮನ ಒಂದಷ್ಟು ಅಕ್ಕಂದಿರಿದ್ದಾರೆ ಒಬ್ರಣ್ಣ ಇಬ್ಬರಣ್ಣ ಗೊತ್ತಷ್ಟೇ ನನಗೆ ಇನ್ನು ಮಿಕ್ಕಿದವರೆಲ್ಲ ತುಂಬ ದೊಡ್ಡ ರಿಲೇಷನ್ ಬಳಗ ಬಟ್ ತುಂಬ ಕಮ್ಮಿ ಜನ ನನಗೆ ಗೊತ್ತಿರೋದು ಹಾಗಾಗಿ ನನಗೆ ಬುದ್ಧಿ ಬರೋಕ್ಕೆ ಮುಂಚಿನ ಸ್ಟೋರಿ ನಮ್ಮ ಅಜ್ಜಿ ಹೇಳಿರೋದು ಇಷ್ಟ ಅಂದರೆ ನಮ್ಮ ಅಪ್ಪ ನಂಗೆ ಗೊತ್ತಿಲ್ಲ ನಮ್ಮ ತಾಯಿ ತೀರೋಗಿದ್ದಾರೆ ನಾನು ಮೂರು ತಿಂಗಳು ಮಗು ಇದ್ದೆ ಆವಾಗ ಆಮೇಲೆ ಅದನ್ನು ನಾನು ಎಲ್ಲ ದೊಡ್ಡಮ್ಮನ ಮನೇಲಿ ಆ ಮನೆ ಈ ಮನೆ ದಾವಣಗೆರೆಯಲ್ಲಿ ಭರಮ್ ಸಾಗರದಲ್ಲಿ ಆಮೇಲೆ ಚಿತ್ರದುರ್ಗದಲ್ಲಿ ಆಮೇಲೆ ಇನ್ನು ಯಾವುದೋ ಊರುಗಳಲ್ಲಿ ಬುಕ್ಕಂಬೂದಿ ಅಂತ ಒಂದು ಊರಿದೆ ಚಿಕ್ಕಮಂಗ್ಳೂರ ಹತ್ರ ಅಲ್ಲಿ ಆಮೇಲೆ ಒಂದಷ್ಟು ಊರುಗಳ ಸಿಕ್ಕಾಪಟ್ಟೆ ಸುತ್ತಾಡಿದ್ದೀನಿ ಎಲ್ಲ ಚಿಕ್ಕಮ್ಮ ದೊಡ್ಡಮ್ಮನ ಮನೆಗಳನ್ನ ಸುತ್ತಾಡಿದ್ದೀನಿ ಸ್ವಲ್ಪ ಏಜು ತನಕ ಆಮೇಲೆ ನನ್ನನ್ನು ಅಜ್ಜಿ ಈ ಕತೆ ಹೇಳಿದರು ನನಗೆ ಹಿಂಗೆ ಇದೆ ನಿಮ್ಮ ತಾಯಿದು ಕತೆ ಅಂದರೆ ನಿಮ್ಮ ಸ್ಟೋರಿ ಹಿಂಗಿದೆ ಅಂತ ಯಾಕಂದರೆ ನಾನು ಅಲ್ಲಿವರೆಗೂ ಕೇಳಿರಲಿಲ್ಲ ಬಿಕಾಸ್ ಅಲ್ಲಿ ತನಕ ನನಗೇನು ಗೊತ್ತೇ ಇಲ್ಲ ಬುದ್ಧಿ ಅಂತ ಬಂದಿದೆ ನಾನು ಸೆವೆಂತ್ ಸ್ಟ್ಯಾಂಡರ್ಡು ಅಡ್ಮಿಷನ್ ಆದಾಗ ಡೈರೆಕ್ಟ್ ಒನ್ ಟು ಸಿಕ್ಸ್ ಓದಿಲ್ಲ ಅಂದರೆ ನನ್ನ ದೊಡ್ಡಮ್ಮ ಅವರೆಲ್ಲರೂ ಏನಂದರೆ ಪಾಪ ಅವ್ರಿಗೆ ಅಂದರೆ ಒಂದು ಈ ಪ್ರತೀತಿ ಇದೆ ಗೊತ್ತಾ ಅಪ್ಪ ಅಮ್ಮ ಇಲ್ಲ ಅಂದರೆ ಯಾರಾದರೂ ರಿಲೇಷನ್ಸ್ ಆಗ್ತಾರೆ ಇಲ್ಲ ಅಂದರೆ ಅನಾಥಾಶ್ರಮಕ್ಕೆ ಬಿಡ್ತಾರೆ ಆ ಥರ ರಿಲೇಷನ್ ತುಂಬ ಜನ ಇದ್ರು ಪಾಪ ಅವ್ರವ್ರದೇ ಪರಿಸ್ಥಿತಿಗಳು ಬೇರೆ ಬೇರೆ ಥರ ಇರುತ್ತಲ್ವಾ ಹಾಗೆಲ್ಲರೂ ಎಲ್ಲರೂ ಸಾಕಬೇಕಂತೇನು ರೂಲ್ಸ್ ಏನಿಲ್ಲ ಅವ್ರಿಗೆ ಅವ್ರವ್ರ ಪರಿಸ್ಥಿತಿನೂ ಪಾಪ ಇಂಪಾರ್ಟೆಂಟ್ ಆಗುತ್ತೆ ಆ ಕ್ಷಣದಲ್ಲಿ ಹಂಗಾಗಿ ದೊಡ್ಡಮ್ಮ ಒಬ್ಬರು ಟೀಚರ್ ಇದ್ರು ಅವ್ರೊಬ್ರು ನಿರ್ಮಲ ಆಂಟಿ ಅಂತ ಆಶಾ ಕಾರ್ಯಕರ್ತೆಯವರು ಬರ್ತಾರೆ ಗೊತ್ತಾ ಅದ್ರಲ್ಲಿ ಒಬ್ರು ನಿರ್ಮಲ್ ಆಂಟಿ ಅಂತ ವರ್ಕ್ ಮಾಡ್ತಾ ಇದ್ರು ನಮ್ಮ ಊರಲ್ಲಿ ಯಾವಾಗಲೂ ಬಂದು ಹೋಗ್ತಾ ಇರ್ತಿದ್ರು ಅವರು ಅವರು ಇವಳು ಹಿಂಗೆ ಸುತ್ತಾಡ್ತಾ ಇದ್ರೆ ಕಾಡ್ ಪಾಪ ಆಗ್ಬಿಡ್ತಾಳೆ ಇವಳನ್ನ ದಯವಿಟ್ಟು ಯಾವ್ದಾದ್ರು ಸ್ಕೂಲ್ಗೆ ಹಾಕಿ ಅಂತ ಹೇಳಿದ್ರು ಆಂಟಿ ಸಲ ಬಂದಾಗ ನೆಕ್ಸ್ಟ್ ಸಲ ಬರುವಾಗ ನಾನು ಆಂಟಿ ಕಾಣಿಸ್ಕೋತಾ ಇರಲಿಲ್ಲ ಬಚ್ಚಿಟ್ಕೊಂಡ್ಬಿಡ್ತಿದೆ ಬಿಕಾಸ್ ನನಗೆ ಶಾಲೆಗೆ ಸೇರಿಸ್ಬಿಡ್ತಾರೆ ಡೈಲಿ ನಾನು ಹೋಗ್ಬೇಕು ಅಯ್ಯೋ ಯಾಕೆ ಬೇಕು ಯೋ ಕಷ್ಟ ಅಂತ ದೇವ್ರಿ ಇಷ್ಟು ಬೇಗ ನನ್ನ ಕಷ್ಟಕ್ಕೆ ಪರಿಹಾರ ಕೊಟ್ಬಿಟ್ಟಿ ತಂದೆ ಆಮೇಲೆ ನಮ್ಮ ದೊಡ್ಡಮ್ಮ ಸ್ವಲ್ಪ ಗಟ್ಟಿ ಮನ್ಸು ಮಾಡಿ ನಮ್ಮ ಅಜ್ಜಿ ಹತ್ರ ಮಾತಾಡಿ ಅವಳು ಅನಾಥಾಶ್ರಮಕ್ಕೆ ಹಾಕ್ತೀವಿ ಅಂತ ಹೇಳಿ ನಮ್ಮ ಅತ್ತೆ ಇದ್ರು ಲಕ್ಷ್ಮಿ ಅಂತಂದ್ರೆ ನಮ್ಮ ಅಮ್ಮನ ಅಣ್ಣನ ಹೆಂಡತಿ ಅವರು ನಮ್ಮ ದೊಡಮ್ಮ ಸೇರಿಕೊಂಡು ನನ್ನನ್ನು ಅನಾಥಾಶ್ರಮಕ್ಕೆ ಹಾಕ್ಬಿಟ್ರು ಅದು ಬಂದು ಚೆಕ್ಜಾಜೂರ ಹತ್ರ ಇದೆ ಅದು ಈಗ ಅದನ್ನು ಅದೇನು ಅಂತಾರಲ್ಲ ಏನು ಶಾಲೆ ಮುರಾರ್ಜಿ ದೇಸಾಯಿ ಅದೇನು ಶಾಲೆಗಳು ಬಂದಿದೆಯಲ್ಲ ಇವಾಗ ಅದನ್ನು ಮಾಡಿದ್ದಾರೆ ಇವಾಗ ಆ ಶಾಲೆನ ಆ ಹಾಸ್ಟೆಲ್ನ ಆ ಅನಾಥಾಶ್ರಮನ ಅಲ್ಲಿ ಓದಿಸ್ತಿದ್ರು ಬಟ್ ಹಂಗೆ ಶಾಲೆ ಅಂತ ಯಾವುದೂ ಇಲ್ಲ ಗ್ರೇಡ್ಸ್ ಏನೂ ಇಲ್ಲ ನನಗಲ್ಲಿ ಇಟ್ಕೊಳ್ತಾ ಇದ್ರು ಹೊಟ್ಟೆ ತುಂಬ ಊಟ ಹಾಕೋರು ಈ ಕಲಿಸೋರು ಎಲ್ಲ ಏನೇ ನನಗೆ ಬೇಸಿಕ್ ಏನು ಎಜುಕೇಷನ್ ಇದೆ ಅದನ್ನು ಕೊಡೋರು ಬಸ್ಟ್ ಬಟ್ ನಾನು ಒಂದನೇ ಕ್ಲಾಸು ಎರಡನೇ ಕ್ಲಾಸ್ ಈ ಥರ ಎಲ್ಲ ನಮಗೇನು ಇರಲಿಲ್ಲ ಆಮೇಲೆ ಅಲ್ಲಿ ಅಲ್ಲಿಂದ ಕರ್ಕೊಂಡು ಬಂದರು ರಜೆಗೆ ಅಂತ ನಾನು ಆಮೇಲೆ ಹೋಗಲಿಲ್ಲ ವಾಪಸ್ಸು ಬಿಕಾಸ್ ನನಗೆ ಅದು ಇಷ್ಟ ಆಗಿಲ್ಲ ಹೋಗೋಕ್ಕೆ ಸ್ಕೂಲ್ ತುಂಬ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋರು ಇದ್ರು ಆಯಮ್ಮ ಅಂತ ಸಾವಿತ್ರಮ್ಮ ಅಂತ ಅವರು ಆಯ ಅವ್ರ ಮಗಳು ನಾನು ಒಟ್ಟಿಗೆ ಓದ್ತಾ ಇದ್ದಿದ್ದು ಅವ್ರು ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋರು ನಮ್ಮನ್ನ ಈಗಲೂ ಇದ್ದಾರೆ ಈಗಲೂ ಫೋನ್ ಮಾಡಿ ನಾನು ಮಾತಾಡ್ತೀನಿ ಅವ್ರ ಹತ್ರ ತುಂಬಾ ಏಜ್ ಆಗಿಬಿಟ್ಟಿದೆ ಅವಾಗಲೇ ತುಂಬ ಏಜ್ ಆಗಿತ್ತು ಅವ್ರಿಗೆ ಬಟ್ ಈಗ ತುಂಬಾ ಏಜ್ ಆಗಿಬಿಟ್ಟಿದೆ ಬಟ್ ಶೀಸ್ ಸೂಪರ್ ಸೂಪರ್ ಹೀರೋಯಿನ್ ತರ ಅವ್ರು ನಮಗೆ ನಮ್ಮ ಹಾಸ್ಟೆಲಲ್ಲಿ ತುಂಬ ಥರ ನಮ್ಮನ್ನ ನೋಡ್ಕೊಳ್ಳೋರು ಹಾಗಾಗಿ ನಾನು ಅದಾದ್ಮೇಲೆ ಅವರು ಹೋಗ್ಬಿಟ್ರು ಅಲ್ಲಿಂದ ಆಮೇಲೆ ನಾನು ಬಿಟ್ಬಿಟ್ಟೆ ಅಲ್ಲಿ ಹೋಗೋದನ್ನು ಆದಮೇಲೆ ಕರ್ಕೊಂಡು ಬಂದು ನನ್ನನ್ನು ಮನೇಲೇ ಇಟ್ಕೊಂಡಿದ್ರು ಎಲ್ಲರ ಮನೆ ಸುತ್ಕೊಂಡು ಇರ್ತಾಯಿದ್ದೆ ನೆಂಟ್ರ ಮನೆ ಊರಲ್ಲಂತೂ ಎಲ್ಲರ ಮನೇಲೂ ನಾನು ಇರ್ತಾಯಿದ್ದೆ ನಮ್ಮ ಹಳ್ಳಿಗೋಗಿ ಕೇಳಿದರೆ ಸಿತಾರ ಯಾರ ಮನೇಲಿ ತಾರ ಯಾರ ಇದ್ದಾಳೆ ಅಂದರೆ ಎಲ್ಲರ ಮನೇಲಿ ಸುತ್ತಿ ಒಂದು ರೌಂಡ್ ಹೋಗಿ ಬಂದುಬಿಡ್ಬೇಕು ನಾನು ಒಂಥರ ಭೂ ಥರ ನಮ್ಮ ಆ ಎಲ್ಲರ ಮನೆಗೆ ಹೋಗಿ ಬಂದ್ರೆ ನನಗೆ ಸಮಾಧಾನ ಆ ಇಡೀ ದಿನದಲ್ಲಿ ಆ ಥರ ಊರಿನ ಮಗಳ ಥರ ಎಲ್ಲರೂ ಅಷ್ಟೇ ನಮ್ಮ ಊರಲ್ಲಿ ಜನ ಸೊ ಹಂಗಾಗಿ ನಾನು ಅಲ್ಲಿ ಇದ್ದಿದ್ದರಿಂದ ಎಜುಕೇಶನ್ ಅಷ್ಟು ನನ್ನ ತಲೆ ಕೆಡಿಸ್ಕೊಂಡಿರಲಿಲ್ಲ ಓದ್ಬೇಕು ದಾವಣಗೆರೆ ಹತ್ರ ಒಂದು ಊರು ದೊಡ್ಡ ಮಾಗಡಿ ಅಂತ ಮಾಯ್ಕೊಂಡ ಮಾಗಡಿ ಈ ದಾವಣಗೆರೆ ಮತ್ತೆ ಹೊಳಲ್ಕೆರೆ ಮಧ್ಯೆ ಬರುತ್ತೆ ಅದು ಹಾ ದಾವಣಗೆರೆ ಮತ್ತೆ ಹೊಳಲ್ಕೆರೆ ಮಧ್ಯೆ ಬರುತ್ತೆ ಒಂದು ಪುಟ್ಟು ಹಳ್ಳಿ ಪುಟ್ಟು ಗ್ರಾಮ ಅದು ಪುಟ್ಟು ಗ್ರಾಮ ಅಲ್ಲಿಂದ ನನ್ನ ಎನ್ ಜಿ ಒ ಕಳಿಸಿದ್ರು ನಮ್ಮ ದೊಡ್ಡಮ್ಮ ಅವ್ರ ಅಂಗನವಾಡಿ ಟೀಚರು ಬಟ್ ಅವರಿಗೆ ಓದ್ಸೋಕ್ಕಾಗಲ್ಲ ಬಿಕಾಸ್ ಯಾಕಂದ್ರೆ ಅವ್ರು ಹ್ಯಾಂಡಿಕ್ಯಾಪ್ ಮತ್ತೆ ಅವ್ರು ನನ್ನನ್ನ ಕ್ಯಾರಿ ಕ್ಯಾರಿನೂ ಮಾಡೋಕ್ಕಾಗಲ್ಲ ಕೇರು ಮಾಡೋಕ್ಕಾಗಲ್ಲ ಅವರಿಗೆ ಪ ಒಂದು ಕೈ ಮತ್ತು ಒಂದು ಕಾಲು ಫುಲ್ ಸ್ವಾಧೀನ ಇಲ್ಲ ಅವ್ರಿಗೆ ಸೊ ಹಾಗಾಗಿ ಆದರೂ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು ನಮ್ಮ ದೊಡ್ಡಮ್ಮ ಎಲ್ಲ ದೊಡಮ್ಮಂದರು ಪಾಪ ಚೆನ್ನಾಗೇ ನೋಡ್ಕೊಂಡಿದ್ದಾರೆ ನನ್ನನ್ನು ಎಲ್ಲರೂ ಸ್ವೀಟೆ ಬಟ್ ಯಾರಿಗೂ ಎಜುಕೇಶನ್ ಕೊಡಿಸಬೇಕು ಇವಳಿಗೆ ಇವಳು ಮುಂದೆ ಇವಳು ಫ್ಯೂಚರ್ ಚೆನ್ನಾಗಿರಬೇಕು ಅಂತ ಪಾಪ ಯೋಚನೆ ಮಾಡೋಷ್ಟು ನಾಲೆಡ್ಜ್ ಇಲ್ಲದೇ ಇರೋಂಥ ಒಂದಷ್ಟು ಜನ ಅದರಲ್ಲಿ ನಮ್ಮ ದೊಡ್ಡಮ್ಮ ಏನಂದರೆ ಅಂಗನವಾಡಿ ಟೀಚರ್ ಏನಂದ್ರೆ ಇವಳನ್ನ ಓದಿಸ್ಬೇಕು ಅಂತ ಶಿಕ್ಷ ಶಿಕ್ಷಣ ಕೊಡಿಸಿದ್ರೆ ಇವಳು ಬೆಳಿತಾಳೆ ಅಂತ ಆಯಿತಾ ಆಮೇಲೆ ಅಲ್ಲಿಂದ ನಾನು ಸ್ವಲ್ಪ ಈ ರಿಲೇಷನ್ಸ್ ಮನೆಗೆ ತಿರುಗೋದು ಜಾಸ್ತಿ ಆಗ್ತಾಯಿತ್ತು ಊರು ಊರು ಅಲ್ಲಲ್ಲಿ ಹೋಗಿ ಬರೋದು ಇವಳು ಹಿಂಗೆ ಇದ್ದರೆ ಓದಲ್ಲ ಅಂತೇಳ್ಬಿಟ್ಟು ನನ್ನನ್ನು ಎನ್ ಜಿ ಒ ಕರ್ಕೊಂಡೋಗಿ ಸೇರಿಸಿದ್ರು ಎನ್ ಜಿ ಒ ಬಂದು ಎಲ್ಲಿದೆ ಅಂದರೆ ಚಿತ್ರದುರ್ಗ ಮತ್ತು ಭರಮ್ ಹೋಗೋ ಮಧ್ಯದಲ್ಲಿದೆ ಅದರ ಹೆಸರು ಏಕಲವ್ಯ ಮತ್ತು ಕನಸು ನಿಸರ್ಗ ಅಂತ ಹೆಸರು ಇಟ್ಕೊಂಡಿದ್ರು ಅದಕ್ಕೆ ಅವರು ಅದರದ್ದು ಹೆಡ್ ಬಂದುಬಿಟ್ಟು ವಿಶ್ವಸಾಗರ್ ಅಂತ ಅವರು ಅಲ್ಲಿ ನಡೆಸಿದ್ರು ಆಮೇಲೆ ಅಲ್ಲಿ ತುಂಬ ಚೆನ್ನಾಗಿ ಎಜುಕೇಷನ್ ಕೊಡ್ತಿದ್ರು ಬೇಸಿಕ್ ಏನೇನು ನಾವು ಕಲಿಬೇಕು ಅದನ್ನೆಲ್ಲ ಕಲಿಸೋರು ಐ ಈ ಹಿಂದೆ ಹಿಡ್ದು ಮತ್ತೆ ಒಂದು ಎರಡು ಎ ಬಿ ಸಿ ಡಿ ಅಲ್ಲಿ ಟೀಚರ್ಸ್ ಎಲ್ಲ ಇದ್ದರು ನಮಗೆ ಕಲಿಸೋದಕ್ಕೆ ಸಾಂಸ್ಕೃತಿಕವಾಗಿ ಬೆಳೆಸೋಕೆ ಸ್ವಲ್ಪ ಜಾಸ್ತಿ ನಮ್ಮ ತಲೆಯೆಲ್ಲ ಈ ಡ್ಯಾನ್ಸ್ ಮಾಡು ಡ್ರಾಮಾ ಮಾಡು ಹಾಡು ಹೇಳು ಕುಣಿತಾ ಇರಬೇಕು ಯಾವಾಗಲೂ ಖುಷಿಯಾಗಿರಬೇಕು ಒಂದತ್ರ ಕುತ್ಕೊಳ್ಳೋಕ್ಕಾಗ ಆ ಥರ ಎಲ್ಲ ಸಿಚುವೇಶನ್ ಇರಲಿಲ್ಲ ಮೆಂಟಲಿ ಆ್ಯಕ್ಟಿವ್ ಆಗಿರ್ಬೇಕಂತ ಅದಕ್ಕೆ ಅವರು ತುಂಬಾ ಚೆನ್ನಾಗ್ ಪಾಠ ಮಾಡೋರಲ್ಲಿ ಆ ಎನ್ ಜಿ ಓದಲ್ಲಿ ಏಕಲವ್ಯ ಅಂತ ಇಟ್ಕೊಂಡು ನಾನು ಏಕಲವ್ಯದಲ್ಲಿ ಇರ್ತಿದ್ದೆ ವಿಶ್ವಸಾಗರ್ ಅವರು ಮತ್ತೆ ಲತಾ ಕಾಂತಾ ಟೀಚರ್ ಅಂತ ಒಂದ್ ಮೂರ್ ಜನ ಅಷ್ಟೇ ಇದ್ದಿದ್ದವ್ರು ಇಟ್ಸ್ ಎನ್ ಏನಂದ್ರೆ ನಮ್ಮನ್ ತಂಗಿ ಒಬ್ರು ಇದ್ದಾರೆ ಗೌರಿ ಅಂತ ಇದಾರೆ 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 ನಮ್ ಚಿಕ್ಕಪ್ಪನೂ ಇದಾರೆ ಅವರು ಇದ್ದಾರೆ ಅವ್ರಿಗೆ ಏನಂದ್ರೆ ಇಬ್ರು ಗಂಡ್ ಮಕ್ಳು ಅವರು ಸ್ಥಿತಿ ಏನಂದ್ರೆ ಪಾಪ ಅವ್ರಿಬ್ರ ಗಂಡ್ ಮಕ್ಳನ್ನ ಓದಿಸ್ಬೋದು ಅಷ್ಟೇ ಆತರ ಪರಿಸ್ಥಿತಿ ಅವ್ರು ತುಂಬಾ ಒಂಥರ ಏನಂದಕ್ಕೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ತರ ಅವ್ರಗ್ ದುಡ್ದಿದ್ದು ಅವ್ರಿಗೆ ಅವ್ರ ಮನೆಗೆ ನಡೆಸೋದಕ್ಕೆ ಅವ್ರಿಬ್ರ ಗಂಡು ಮಕ್ಕಳನ್ನ ಓದಿಸೋದಕ್ಕೆ ನಡೆದೋಗ್ಬಿಡೋದು ಸೊ ನಮ್ಮ ಚಿಕ್ಕಮ್ಮ ಅಂದ್ರೆ ಅಷ್ಟು ನಾಲೆಡ್ಜ್ ಇಲ್ಲ ಅವಳಿಗೆ ಓದಿಲ್ಲ ಜಾಸ್ತಿ ಏನಂದ್ರೆ ಪಾಪ ಅದೇನೋ ಗೊತ್ತಿಲ್ಲ ಅವ್ರಿಗೆ ಥರ ಅನಿಸ್ತು ಅಂತ ನನ್ನನ್ನು ಈ ಬೆಂ ಮ್ಯಾಚ್ ಬಾಕ್ಸ್ ಫ್ಯಾಕ್ಟ್ರಿ ಬರುತ್ತೆ ಗೊತ್ತಾ ಬೆಂಕಿ ಕಡ್ಡಿನ ಮದ್ದು ಮಾಡಿ ಅದಕ್ಕೆಲ್ಲ ತುಂಬಿ ಪಟ್ಣಗಳಿಗೆ ತುಂಬೋದು ಆ ಫ್ಯಾಕ್ಟ್ರಿ ಕಳ್ಸೋರು ನನ್ನ ಕೆಲಸಕ್ಕೆ ಏನು ಏಜು ಅಂತ ನಂಗೆ ಗೊತ್ತಿಲ್ಲ ನೆನಪಿಲ್ಲ ಬಟ್ ಹೋಗ್ತಿದೆ ಅಲ್ಲಿ ಏನೋ ಸರಿ ಹೋಗ್ಲಿಲ್ಲ ಅಂತ ಬಿಡಿಸಿ ಇದೊಂದು ಎ ಪಿ ಎಮ್ ಸಿ ಎದುರುಗಡೆ ರೋಡಲ್ಲಿ ಅಶೋಕ ಥಿಯೇಟರ್ ಇದೆ ಅಶೋಕ ಹೋಟೆಲ್ ಕೂಡ ಇದೆ ಅದ್ರ ಎದುರುಗಡೆ ಒಂದು ಇದು ಇತ್ತು ಏನು ಹತ್ತಿ ಗಿರಣಿ ಅಂತಾರೆ ಗೊತ್ತಾ ಹತ್ತಿದು ಫ್ಯಾಕ್ಟ್ರಿ ಅದನ್ನೆಲ್ಲ ಮಿಷಿನ್ ಒಳಗಡೆ ಹಾಕಿ ಅದನ್ನೆಲ್ಲ ಧೂಳೆಲ್ಲ ತೆಗೆದು ಅದಕ್ಕೆ ಆ ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹಚ್ಚಿದ್ರು ಆಮೇಲೆ ನಾನನ್ನ ಅದಕ್ಕೆ ಏನಂದ್ರೆ ಚಿಕ್ಕ ಮಕ್ಕಳು ಹೋಗಂಗಿಲ್ವಲ್ಲ ಅದು ಬಾಲ ಅವಾಗೆಲ್ಲ ಆಂದೋಲನ ತುಂಬಾ ನಡೀತಾ ಇತ್ತು ಆಂದೋಲನ ನಡೆದು ನನಗೆ ಸೀರೆ ಉಡ್ಸಿ ಕಳ್ಸೋದು ಅವಾಗ ದೊಡ್ಡೋಳ ತರ ಏ ಹಂಗೆ ಏನು ಅದು ತಲೆ ಉಡಿಸ್ತಾರೋ ಗೊತ್ತಿಲ್ಲ ಕಳ್ಸೋರು ಸೊ ನಾನು ಹೋಗ್ತಿದೆ ಕೆಲ್ಸಕ್ಕೆ ಅಷ್ಟೇ ನಂಗೆ ಗೊತ್ತಿಲ್ಲ ಆಮೇಲೆ ಹೋಗಿ ಕೆಲ್ಸಕ್ಕೆ ಹೋಗಿ ಬಂದು ಮತ್ತೆ ಮನೇಲಿ ಅದೇ ಊಟ ತಿಂದು ಮಲ್ಕೊಳ್ಳೋದು ಸೊ ಈ ಥರ ಒಂದಿನ ನಾನು ಟ್ರ್ಯಾಪ್ ಆಗ್ಬಿಟ್ಟೆ ಈ ಥರ ಕೆಲಸ ಮಾಡ್ತಾ ಇರುವಾಗ ಹತ್ತಿ ಗಿರಣಿಯಲ್ಲಿ ಈ ರ ಬಾಲಕಾರ್ಮಿಕರ ಆಂದೋಲನ ಏನ್ ನಡೆಸ್ತಾ ಇದ್ರಲ್ಲ ಆ ಟೈಮಲ್ಲಿ ಅವರು ಒಳಗಡೆ ಬಂದ್ಬಿಟ್ರು ಸೀದಾ ಫ್ಯಾಕ್ಟ್ರಿ ಒಳಗಡೆ ರೈಡ್ ತರ ಮಾಡ್ಬಿಟ್ರು ಅವರು ಫ್ಯಾಕ್ಟ್ರಿನ ಪಾಪ ಒಳಗಡೆ ಹೋಗಿ ನನ್ನನ್ನು ಬಚ್ಚಿಟ್ಬಿಟ್ಟಿದ್ರು ಅತ್ತಿ ಒಳಗಡೆ ಎಲ್ಲ ಆದ್ರೂ ನನಗೆ ಕೆಮ್ಮು ತಡ್ಕೊಳಕ್ ಆಗ್ತಿರ್ಲಿಲ್ಲ ಇದೆ ಆ ಇಲ್ಲಿ ಯಾರೋ ಇದ್ದಾರೆ ತಕೊಂಡ್ ಬನ್ನಿ ಅಂತೇಳಿ ಕರ್ಕೊಂಡು ಬಂದ್ರು ಹೊರಗಡೆ ಅದ್ ಯಾರು ಕರ್ಕೊಂಡು ಬಂದ್ರು ಹೆಂಗ್ ಕರ್ಕೊಂಡು ಬಂದ್ರು ನಂಗೆ ಗೊತ್ತಿಲ್ಲ ಒಟ್ಟಲ್ಲಿ ನಾನು ಬಿಟ್ಟಾಗ ನಾನು ಇದ್ರಲ್ಲಿದೆ ಎನ್ ಜಿ ಓದಲ್ಲಿದೆ ಎನ್ ಜಿ ಏನಂದ್ರೆ ಅದೇ ನಾನು ಅದೇ ತುಂಬ ಆ್ಯಕ್ಟಿವ್ ಆಗಿರ್ತಿದೆ ವಿಶ್ವಸಾಗರ್ ಅವ್ರದು ಅದು ಎನ್ ಜಿ ಒ ಏಕಲವ್ಯ ಸಂಸ್ಥೆ ಅಂತ ಏನು ಹೇಳಿದ್ನಲ್ಲ ಅಲ್ಲಿದ್ದೆ ನಾನು ಅಲ್ಲಿಗೆ ನಂದು ಕೆಲಸ ಮಾಡೋದು ಆಂಟಿ ಮನೇಲಿರೋದು ರಿಲೇಶನ್ಸ್ಗಳ ಮನೆಗೆ ಹೋಗೋದು ಇದೆಲ್ಲ ಕಟ್ ಅಲ್ಲಿಂದ ಅಲ್ಲಿಂದ ನಾನು ಅಲ್ಲೇ ಇರ್ತಾ ಇದ್ದೆ ಏನಂದರೆ ಚೆನ್ನಾಗಿ ನೋಡ್ಕೊಳ್ಳೋರು ಒಳ್ಳೆ ಊಟ ಕೊಡೋರು ಒಳ್ಳೆ ಬಟ್ಟೆ ಕೊಡೋರು ಆಮೇಲೆ ಓದಿಸೋರು ಕೂಡ ಶಿಕ್ಷಣವೇ ಇಂಪಾರ್ಟೆಂಟ್ ಅವ್ರಿಗೆ ಇದ್ದಿದ್ದು ತಲೆಯಲ್ಲಿ ಜೊತೇಲಿ ಯಾವ ಯಾವ ಮಕ್ಕಳಿಗೆ ಅಕಸ್ಮಾತ್ ಆಗಲಿಲ್ಲ ಅಂದರೆ ಎಜುಕೇಶನ್ ಅವ್ರಿಗೆ ತಲೆಗೆ ಹತ್ತಲಿಲ್ಲ ಅಂದರೆ ಕೆಲವ್ರಿಗೆ ಇರುತ್ತೆ ಆ ಥರ ಹತ್ತಲಿಲ್ಲ ಅಂದರೆ ನಾಟಕ ಮಾಡ್ತಾರ ಡ್ಯಾನ್ಸ್ ಮಾಡ್ತಾರ ಡ್ರಾಯಿಂಗ್ ಮಾಡ್ತಾರಾ ಪೇಂಟಿಂಗ್ ಮಾಡ್ತಾರಾ ಅಥವಾ ಅವ್ರಿಗೆ ಅವ್ರಿಗೆ ಏನು ಆಸಕ್ತಿ ಇದೆ ಮಕ್ಕಳಿಗೆ ಅದನ್ನು ಹೊರಗಡೆ ತರೋದು ಅವ್ರ ಉದ್ದೇಶ ಇದ್ದಿದ್ದು ಎನ್ ಜಿ ಒ ಸೊ ಅದಕ್ಕೆ ಅವರು ಪೋಷಣೆ ಕೊಡೋದು ಏನು ಟ್ಯಾಲೆಂಟ್ ಇದೆ ಅದಕ್ಕೆ ಪೋಷಣೆ ಕೊಡೋದು ಆ ಥರ ನಾನು ಎಲ್ಲದರಲ್ಲೂ ಓಡಾಡ್ತಾ ಇರ್ತಿದ್ದೆ ಬಿಟ್ಟು ಡ್ಯಾನ್ಸು ಹಾಡು ನಾಟಕ ಕುಣಿ ಜಿಗಿ ಎಲ್ಲ ಮಾಡ್ತಿದ್ದೆ ಬಿಟ್ಟು ಇನ್ನೆಲ್ಲ ಮಾಡ್ತಿದ್ದೆ ಅವ್ರು ಅದಕ್ಕೆ ಜಾಸ್ತಿ ನನಗೆ ಓದೋದ್ರ ಕಡೆನೇ ಕಾನ್ಸಂಟ್ರೇಷನ್ ನೀನು ಓದಬೇಕು ನೀನು ಓದಿದ್ರೇ ಚೆನ್ನಾಗಿ ಬದುಕಾಗೋದು ಒಳ್ಳೆ ಕೆಲಸ ಮಾಡೋಕ್ಕಾಗದು ನಿನ್ನ ಊಟ ನೀನೇ ಅವ್ರದ್ದು ಅದೊಂದು ಯಾವಾಗಲೂ ಸ್ಟೇಟಸ್ ಇತ್ತು ಏನಂದ್ರೆ ಶ್ಲೋಗಂತರ ಏನಂದ್ರೆ ನೀವು ಮುಂದೆ ಹೋಗಿ ನಿಮ್ಮ ಕಾಲ್ ಮೇಲೆ ನೀವೇ ನಿಂತ್ಕೋಬೇಕು ನಿಮ್ಮ ಊಟ ನೀವೇ ದುಡ್ಡು ತಿನ್ಬೇಕು ಯಾರ ಮೇಲೂ ಡಿಪೆಂಡ್ ಆಗಬೇಡಿ ಅಂತ ಅದು ನಮ್ಗೆ ಅವಾಗ ಅರ್ಥ ಆಗ್ತಿರ್ಲಿಲ್ಲ ಇವಾಗ ಅರ್ಥ ಆಗ್ತಿದೆ ಯಾಕೆ ಆ ಥರ ಹೇಳ್ತಿದ್ರು ಯಾಕೆ ಡಿಪೆಂಡ್ ಆಗಬಾರ್ದು ಯಾರ ಮೇಲೂ ಅವ್ರು ಮಾಡಬೇಕು ಇವ್ರು ಮಾಡಬೇಕು ಅಂತ ವೆಯ್ಟ್ ಮಾಡೋದು ಇದೆಲ್ಲ ಇರಬಾರ್ದು ತುಂಬ ಒಂಥರ ತುಂಬ ಒಳ್ಳೊಳ್ಳೆ ಪದಗಳನ್ನ ಹೇಳೋರು ಬಟ್ ನಮ್ಗೆ ಆ ಕ್ಷಣಕ್ಕೆ ಅರ್ಥ ಆಗಿಲ್ಲ ಬಟ್ ಬೆಳೀತಾ ಬೆಳೀತಾ ಒಂದೊಂದೇ ಹೆಜ್ಜೆ ಹತ್ತು ಮೆಟ್ಲುಗಳನ್ನ ಹತ್ತುತ್ತ ಹತ್ತುತ್ತಾ ಗೊತ್ತಾಗ್ತಿತ್ತು ಇವ್ರು ಏನು ಹೇಳ್ತಿದ್ದಾರೆ ಅವ್ರು ಯಾಕೆ ಹಿಂಗೆ ಹೇಳ್ತಾ ಇದ್ರು ಅಂತ ಇವಾಗ ಅರ್ಥ ಆಗ್ತಿದೆ ಆ ಥರ ಎಲ್ಲ ಶ್ಲೋಗನ್ ಹೇಳ್ಬಿಟ್ಟು ನಮ್ಮನ್ನ ಬೆಳೆಸಿರೋದು ಅವರು ಬಟ್ ತುಂಬ ಡೇರಿಂಗಾಗಿ ಬೆಳೆಸಿದ್ದಾರೆ ಏನು ಏನಕ್ಕೂ ಭಯ ಪಡಬಾರ್ದು ಯಾರಿಗೂ ಭಯ ಪಡಬಾರ್ದು ಏನ್ ಬಂದ್ರು ನಿಂತು ಮಾತಾಡಬೇಕು ಇಲ್ಲ ಸುಮ್ಮನೆ ಇದ್ಬಿಡ್ಬೇಕು ಆತರ ತುಂಬಾ ಒಂಥರ ಹೆಲ್ದಿ ವೆದರ್ ಅಲ್ಲಿ ನಾವೆಲ್ಲ ಮಕ್ಕಳು ಅದೇ ತರ ಇದ್ವಿ ಅಲ್ಲಿ ಆ ಪಾರ್ವತಿ ಬಗ್ಗೆ ಒಂದೇ ಒಂದು ಸಣ್ಣ ಹೊಗಳಿಕೆ ಮಾತು ಬಂದ್ರು ನನ್ನ ಕೈ ಸಹಿಸ್ಕೊಳ್ಳಕ್ ಆಗಲ್ಲ ಗುರುಗಳೇ ಆಮೇಲೆ ಅಲ್ಲಿಂದ ನನ್ನನ್ನ ಶಾಲೆಗೆ ಸೇರಿಸಿದ್ರು ಸೆವೆನ್ ಸ್ಟ್ಯಾಂಡರ್ಡ್ಗ ಅವರು ಡೈರೆಕ್ಟ್ ಇವಳು ಓದ್ತಾಳೆ ಚೆನ್ನಾಗಿ ಎಲ್ಲ ಹೇಳ್ತಾಳಲ್ವಾ ಟೇಬಲ್ಸ್ ಹೇಳ್ತಾಳಲ್ಲ ಎಲ್ಲ ಹೇಳ್ತಾಳೆ ಸರ್ ಎ ಬಿ ಸಿ ಡಿ ಹೇಳ್ತಾಳೆ ಹೇಳ್ತಾರೆ ಸರ ಹೇಳ್ತಾರ ಹೇಳ್ತಾಳೆ ಕಳ್ಸಿ ಅವಳು ಶಾಲೆಗೆ ಅಂತ ಶಾಲೆಗೆ ಹಾಕಿದ ಮೇಲೆ ನನಗೆ ಭಯ ಶುರು ಆಗ್ಬಿಟ್ಟು ಬಿಕಾಸ್ ಯೂನಿಫಾರ್ಮ್ ಹಾಕೋಬೇಕು ಎರಡು ಜಡೆ ಹಾಕೋಬೇಕು ಇದೇನು ಅಂದ್ರೆ ಏನು ಕರ್ಮ ಗುರು ಅಂತ ಅದೊಂಥರ ಆ ಸಿಸ್ಟಮೆಟಿಕ್ಕೇ ಒಂಥರ ಭಯ ಅನ್ಸೋದು ಬಿಕಾಸ್ ಇಲ್ಲಿ ತುಂಬ ಫ್ರೀಯಾಗಿ ಬೆಳೆದಿದ್ದು ನಾನು ಹಳ್ಳಿಲೂ ಫ್ರೀ ಊರಲ್ಲೂ ಆರಾಮ್ ಯಾರು ನಾನು ಏನು ಮಾಡಿದ್ರು ಏನೂ ಕೇಳ್ತಾ ಇರಲಿಲ್ಲ ಊಟ ಟೈಮಿಗೆ ಊಟ ತಿಂಡಿ ಟೈಮಿಗೆ ತಿಂಡಿ ನಿದ್ದೆ ಟೈಮಿಗೆ ನಿದ್ದೆ ಇದು ಸ್ಕೂಲ್ ಅಂದ್ರೆ ಬೆಳಗ್ಗೆಯಿಂದ ಒಬ್ಬರು ಬೋರ್ಡ್ ಹತ್ರ ನಿಂತ್ಕೊಂಡು ಹೇಳೋದು ಅದನ್ನ ನಾವು ಬರ್ಕೊಳ್ಳೋದು ಅವ್ರು ಹೋಮ್ ವರ್ಕ್ ಅಂತ ಕೊಡೋದು ಇದೆಲ್ಲ ತುಂಬಾ ಹೊಸ ವಿಷಯ ನನಗೆ ತುಂಬಾ ತುಂಬಾ ಹೊಸ ವಿಷಯ ನಾನು ಅದನ್ನ ಫಿಕ್ಸ್ ಮಾಡ್ಕೋಬೇಕು ಓಕೆ ಇದು ಸ್ಕೂಲು ಇವರು ಟೀಚರು ಇದು ಬುಕ್ಸು ಇಲ್ಲಿ ಪಾಠ ಅಂತ ಒಂದು ಸಬ್ಜೆಕ್ಟ್ ಇದೆ ಅದನ್ನ ಓದ್ಬೇಕು ಪಾಠ ಅಂದ್ರೇನು ಓಕೆ ಇವೆಲ್ಲ ಇದೆ ಅಂತ ಇದೆಲ್ಲ ತುಂಬಾ ಹೊಸ ಜಗತ್ತು ನನಗೆ ಸೆವೆನ್ ಸ್ಟ್ಯಾಂಡರ್ಡ್ ಸೇರಿಸಿದ್ರು ಚಿತ್ರದುರ್ಗ ಕೆಳಗೋಟೆ ಸ್ಕೂಲಲ್ಲಿ ನಾನು ಓದಿದ್ದು ಸರ್ಕಾರಿ ಶಾಲೆ ನಾನು ಓದಿದ್ದೆಲ್ಲಾನು ಸರ್ಕಾರಿ ಶಾಲೆ ಯಾವ್ದು ಯಾವುದು ಪ್ರೈವೇಟ್ ಸ್ಕೂಲ್ ಇಲ್ಲ ಮತ್ತೆ ನನ್ನ ಅವರು ಇಟ್ಟಿದ್ದು ಲಂಬಾಣಿ ಹಾಸ್ಟೆಲ್ ಅಂತ ಲಂಬಾಣಿ ಹಾಸ್ಟೆಲ್ ಅಲ್ಲಿ ಚಿತ್ರದುರ್ಗದಲ್ಲಿ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲೇ ಇದೆ ಅದು ಮದಕರಿ ಸ್ಕೂಲ್ ಇದೆ ಮದಕರಿ ಸ್ಕೂಲ್ ಎದುರುಗಡೆನೆ ಪೊಲೀಸ್ ಸ್ಟೇಷನ್ ಅದ್ರ ಪಕ್ಕನೇ ಲಂಬಾಣಿ ಹಾಸ್ಟೆಲ್ ಅಲ್ಲಿರ್ತಿದೆ ಅಲ್ಲಿ ನಮ್ಗೆ ಊಟ ಇಷ್ಟ ಆಗ್ತಿರ್ಲಿಲ್ಲ ಅದಕ್ಕೆ ನಾನು ಯಾವಾಗಲೂ ಫೋನ್ ಮಾಡಿ ಹೇಳ್ತಿದ್ದೆ ನಮ್ಮ ಸಾಗರ್ ಸರ್ಗೆ ಸರಿ ಊಟ ಚೆನ್ನಾಗಿಲ್ಲ ಮುದ್ದೆ ಸಾರು ಸರಿಯಾಗಿ ಮಾಡೋಕೆ ಬರಲ್ಲ ಇವ್ರಿಗೆ ಫಸ್ಟ್ ಆಫ್ ಆಲ್ ನಂಗೆ ಮುದ್ದೆ ತಿನ್ನಕ್ಕೆ ಬರ್ತಿರ್ಲಿಲ್ಲ ಈಗ ನಾವು ರೊಟ್ಟಿ ತಿಂದ ಅಭ್ಯಾಸ ದಾವಣಗೆರೆಯಲ್ಲೆಲ್ಲ ಜೋಳದ ರೊಟ್ಟಿ ಅಮ್ಮ ನಾವು ಜೋಳದ ಮುದ್ದೆ ತಿಂತಿದ್ವಿ ಈ ರಾಗಿ ಮುದ್ದೆ ಅಭ್ಯಾಸ ಇಲ್ಲ ಇದು ತುಂಬಾ ವಿಚಿತ್ರ ನನಗೆ ನಾನು ಎನ್ ಜಿ ಓದಲ್ಲ ನಾನು ಬರೀ ಅನ್ನಾನೇ ತಿಂತಾಯಿದ್ದೆ ಅವ್ರು ನಂಗೆ ಪಾಪ ಪ್ರೊವೈಡ್ ಮಾಡೋರು ಅಂದರೆ ನೀನು ಇಷ್ಟ ಅದೇ ತಿನ್ನು ಒತ್ತಾಯ ಇಲ್ಲ ಇದು ಬಟ್ ಹೆಲ್ತಿಗೆ ಒಳ್ಳೆಯದು ತಿಂದರೆ ಒಳ್ಳೇದು ಈ ಥರ ಇದು ಮಾಡೋರು ಅಲ್ಲಿ ಹಾಸ್ಲು ವಾರ್ಡನ್ ಹಂಗಲ್ಲ ತಿನ್ಲೇಬೇಕು ಮುದ್ದೆ ಮುದ್ದೆ ತಿಂದಿಲ್ಲಂಗೆ ಅನ್ನ ಕೊಡೋಲ್ಲ ಅಂತೆಲ್ಲ ಬೊಬ್ಬೆ ಮಾಡೋರು ಅಯ್ಯೋ ಇದೇನು ಕರ್ಮಗು ಮುದ್ದೆ ತಿನ್ನೆ ಆಮೇಲೆ ಕಷ್ಟಪಟ್ಟು ನುಂಗಿ ನುಂಗಿ ಅಭ್ಯಾಸ ಆದರೂ ಅದು ಚೆನ್ನಾಗಿರ್ತಿರ್ಲಿಲ್ಲ ಕ್ವಾಲಿಟಿ ಎಲ್ಲ ಅಷ್ಟೇನು ಚೆನ್ನಾಗಿ ಇರಲಿಲ್ಲ ಆಮೇಲೆ ನಮ್ಮ ಸರ್ ಬೈದ್ಬಿಟ್ಟು ಅವರಿಗೆಲ್ಲ ಹಾಸ್ಲೋ ವಾರ್ಡನ್ಗೆ ಅದನ್ನ ಯಾರು ನಡೆಸ್ತಿದ್ದಾರೆ ಅವ್ರಿಗೆಲ್ಲ ಬೈದ್ಬಿಟ್ಟು ರೇಷನ್ ಎಲ್ಲ ನಮ್ಮ ಸರ್ರೇ ಕಳಿಸೋರು ಅದಕ್ಕೆ ನಮಗೆ ನಾವೊಂದು ನಾಲ್ಕು ಜನ ಇದ್ವಿ ಅಲ್ಲಿ ನಮ್ಮ ಸಂಸ್ಥೆಯಿಂದ ಸೊ ನಮ್ಗೆ ಊಟ ತಿಂಡಿ ಎಲ್ಲ ಚೆನ್ನಾಗಿ ಸೆವೆಂತ್ ಸ್ಟ್ಯಾಂಡರ್ಡ್ ಅಷ್ಟೇ ನಾನು ಅಲ್ಲಿ ಓದಿದ್ದು ಅದು ಹೋಗುವಾಗ ನಮ್ಮ ಸಂಸ್ಥೆಗೇನೋ ಏನೋ ಒಂದೇನೋ ಬ್ಯಾಡ್ ಇಂಪ್ಯಾಕ್ಟ್ ಆಗಿಬಿಟ್ಟು ನಮ್ಮ ಸರ್ನ ಅರೆಸ್ಟ್ ಮಾಡಿಬಿಟ್ರು ವಿಶ್ವಸಾಗರ್ ಅವ್ರನ್ನ ಮುಖ್ಯಸ್ಥರನ್ನ ಆ್ಯಕ್ಚುಲಿ ನನ್ಗೆ ಇಲ್ಲಿವರೆಗೂ ಅದ್ರ ಕಾರಣ ಏನು ಅಂತ ಗೊತ್ತಿಲ್ಲ ಒಂದಷ್ಟು ಹುಡುಗಿರ್ನೆಲ್ಲ ರಿಮ್ಯಾಂಡ್ ರೂಮಲ್ಲಿ ಇಟ್ಟಿದ್ರು ಆಮೇಲೆ ನನಗೆಲ್ಲ ಬಂದ್ಬಿಟ್ಟು ನಮ್ಮ ಟೀಚರ್ಸು ಯಾರು ಏನು ಕೇಳಿದ್ರು ನೀನು ಹೇಳಬಾರ್ದು ಯಾರು ಏನು ಕೇಳಿದ್ರು ನೀನು ಹೇಳಬಾರ್ದು ಅಂತ ಐ ವಾಸ್ ಲೈಕ್ ಶಾಕ್ಡ್ ನಾನು ನಾನು ಯಾಕೆ ಏನು ಹೇಳಬಾರ್ದು ಯಾರಾದರೂ ಯಾಕೆ ನನ್ನನ್ನು ಬಂದು ಕೇಳ್ತಾರೆ ನಾನು ಯಾಕೆ ಹೇಳಬೇಕು ಆ ಥರ ಎಲ್ಲ ನನ್ನ ಕ್ವೆಶನ್ಸ್ ಆಮೇಲೆ ನಾನು ತುಂಬ ಚಿಕ್ಕವಳು ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋ ಅಷ್ಟೆಲ್ಲ ನನಗೆ ಬುದ್ಧಿ ಇರಲಿಲ್ಲ ನಾನು ಓದ್ತಾ ಇದ್ದಿದ್ದೆ ಸೆವೆಂತ್ ಸ್ಟ್ಯಾಂಡರ್ಡ್ ನಂದು ಎಕ್ಸಾಮ್ ಆಗಿ ಎಕ್ಸಾಮ್ ಆಯ್ತು ನಮಗೆ ಸರ್ ನೀನು ಏಯ್ತ್ ಸ್ಟ್ಯಾಂಡರ್ಡಿಗೆ ನಾನು ಒಳ್ಳೆ ಸ್ಕೂಲ್ಗೆ ಹಾಕ್ತೀನಿ ಅಂತೆಲ್ಲ ಹೇಳಿದ್ರು ನಮ್ಮ ವಿಶ್ವಾಸಾಗರ್ ಸರ್ ತುಂಬ ಒಳ್ಳೆ ಮನುಷ್ಯ ನಂಗೆ ಶಾಕಲ್ಲಿದ್ದೆ ಇಲ್ಲಿವರೆಗೂ ಗೊತ್ತಿಲ್ಲ ನನಗೆ ಅವರು ಯಾಕೆ ಅರೆಸ್ಟ್ ಆಗಿದ್ದರು ಆಮೇಲೆ ಅದೇನೇನೋ ಆಗಿ ಅವರು ರಿಲೀಸ್ ಆಗಿ ಈಸ್ ಫೈನ್ ನಾವು ಫ್ಯಾಮಿಲಿ ಜೊತೆಲ್ಲ ತುಂಬ ಚೆನ್ನಾಗಿದ್ದಾರೆ ಅವ್ರ ಮಗ ಕೂಡ ನೀನಾಸಮ್ಮಲ್ಲಿ ಓದಿದ್ದಾನೆ ಆಮೇಲೆ ನಮ್ಮ ಸರ್ ಒಂದಿನ ಫೋನ್ ಮಾಡಿ ಹೇಳಿದರು ಚೆನ್ನಾಗಿ ಓದ್ತಿದ್ದೆ ಕಂದ ಅಂತ ಕೇಳಿದ್ರು ಹ್ಞೂ ಸರ್ ಚೆನ್ನಾಗಿ ಓದ್ತಿದ್ದೀನಿ ನೀವು ಹೇಗಿದ್ರೆ ನನಗೆ ಅದೆಲ್ಲ ಮರ್ತೋಗ್ಬಿಟ್ಟಿದೆ ಅರೆಸ್ಟ್ ಆಗಿದ್ದು ಅವ್ರು ಜೈಲಿಗೆ ಹೋಗಿದ್ದದೆಲ್ಲ ನಂಗೆ ನೆನಪೇ ಇಲ್ಲ ಆ ಇದು ನನ್ನ ಸ್ಟ್ಯಾಂಡರ್ಡ್ ಓದ್ತಾ ಇದ್ದೆ ಅವಾಗ ಸರಿ ಹ್ಞೂ ಸರ್ ಚೆನ್ನಾಗಿ ಓದ್ತಾ ಇದ್ದೀನಿ ಅಷ್ಟೆ ಅದು ಬಿಟ್ಟು ನಾನು ಇಲ್ಲಿವರೆಗೂ ಅವ್ರನ್ನ ಯಾವ ವಿಷಯಕ್ಕೂ ಕಾಂಟ್ಯಾಕ್ಟೇ ಮಾಡಿಲ್ಲ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೂ ನಮ್ಮನ್ನು ಬಿಡ್ತಾ ಇರಲಿಲ್ಲ ಯಾರು ಅವ್ರು ಯಾರು ಯಾಕೆ ಬಂದರು ಯಾಕೆ ಅರೆಸ್ಟ್ ಮಾಡಿಸಿದ್ರು ನನಗೇನು ಗೊತ್ತಿಲ್ಲ ಆಮೇಲೆ ಸಡನ್ನಾಗಿ ನಮ್ಮ ಟೀಚರ್ಸ್ ಇಬ್ಬರು ಲತಾ ಮತ್ತು ಕಾಂತ ಅಂತೇಳಿ ಅವ್ರೇನು ಮಾಡಿದ್ರು ನನ್ನನ್ನು ಸಾಣಿಹಳ್ಳಿ ಮಠಕ್ಕೆ ಕರ್ಕೊಂಡು ಹೋಗ್ಬಿಟ್ರು ಡೈರೆಕ್ಟು ಕರ್ಕೊಂಡೋಗಿ ಸ್ವಾಮೀಜಿಗೆ ಹೇಳ್ತಾ ಇದ್ದಾರೆ ಇವಳು ನಾನು ನೀವೇ ಓದಿಸ್ಬೇಕು ಇನ್ಮೇಲೆ ನಮ್ಮ ಸಂಸ್ಥೆ ಹಿಂಗೆ ಇದಾಗಿದೆ ನಮ್ಮ ಸಂಸ್ಥೆಯಲ್ಲಿ ಇವಳು ತುಂಬ ಟ್ಯಾಲೆಂಟೆಡ್ ಹುಡುಗಿ ಚೆನ್ನಾಗಿ ಓದ್ತಾಳೆ ನೀವು ಓದಿಸ್ಬೇಕು ನಮ್ಮ ಸಂಸ್ಥೆಯಲ್ಲಿ ಇಷ್ಟು ಮಕ್ಕಳಿದ್ದಾರೆ ಅಂತ ಆಮೇಲೆ ಸ್ವಾಮೀಜಿ ಅವಾಗ ಎಂಟ್ರಿ ನನ್ನ ಸಾಣೆಹಳ್ಳಿಗೆ ನನ್ನ ಒಂಥರ ನನ್ನ ತವರ್ ಮನೆ ಅಂತ ಹೇಳ್ಬೋದು ಅದನ್ನ ನಿಜವಾಗ್ಲೂ ತವರ್ ಮನೆ ಸ್ವಾಮೀಜಿ ನಿಜವಾಗ್ಲೂ ಗಾಡ್ ಫಾದರ್ ನಂಗೆ ಅವರು ಅಲ್ಲಿಗೆ ಎಂಟ್ರಿ ಎಂಟ್ರಿ ಆದ ತಕ್ಷಣ ಸ್ವಾಮೀಜಿ ಏನು ಕೇಳೋದಂದ್ರೆ ನಿಂಗೆ ಓದಕ್ಕೆ ಬರುತ್ತಾ ಅಂತ ಕನ್ನಡ ಪೇಪರ್ ಕೊಟ್ಟರು ಓದಿದೆ ಎಲ್ಲ ಪದಗಳನ್ನೂ ಸ್ಪಷ್ಟವಾಗಿ ಓದಿದೆ ಆಮೇಲೆ ನಾವು ಈ ಖೇನ ನೀನು ಸ್ವಲ್ಪ ಹೊರಗಡೆ ಇರಮ್ಮ ಅಂತ ಹೇಳಿದ್ರು ನಾವು ಹೊರಗಡೆ ಹೋದೆ ಆಮೇಲೆ ಅವ್ರು ಏನು ಹೇಳಿದ್ರು ಗೊತ್ತಿಲ್ಲ ಆಮೇಲೆ ಬಂದು ನಾನು ಇನ್ಮೇಲೆ ನೀನು ನಮ್ಮ ಇದರಲ್ಲಿ ಇರ್ತೀಯ ನಮ್ಮ ಸ ಇದು ಇರ್ತೀಯಾ ಇಲ್ಲೇ ಓದಬೇಕು ನೀನು ಅಂತೆಲ್ಲ ಹೇಳಿ ನನ್ನ ಲಗೇಜು ಬ್ಯಾಗ್ ಸಮೇತ ಎಲ್ಲೇ ಬಿಟ್ಬಿಟ್ಟು ಹೋಗ್ಬಿಟ್ರು ನಮ್ಮ ಟೀಚರ್ಸ್ ಇಬ್ಬರು ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ